ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಸ್ನೇಹಿತರೆ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಆ್ಯಕ್ಚುಲಿ ಈ ಒಂದು ಬ್ಲಾಗ್ ಬಂದುಬಿಟ್ಟು ಒಂದು ಫೈ ಫೈವ್ ಸಿಕ್ಸ್ ಡೇಸ್ ಹಿಂದೆ ರೆಕಾರ್ಡ್ ಮಾಡಿರೋದು ಬಟ್ ಎಡಿಟ್ ಮಾಡೋದನ್ನ ನಾನು ಮರ್ತೆ ಹೋಗ್ಬಿಟ್ಟಿದೆ ವ್ಲಾಗ್ ಇರೋದನ್ನು ಸೊ ಹಾಗಾಗಿ ಇವತ್ತು ಈ ಬ್ಲಾಗ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಂಜೆ ಡ್ಯೂಟಿಯಿಂದ ಬಂದಿದ ನಂತರ ಮನೆಯಲ್ಲಿ ಚಲಾಪಿಲ್ಲಿ ಆಗಿರುವಂತಹ ವಸ್ತುಗಳನ್ನು ಕರೆಕ್ಟಾಗಿ ಆರ್ಗನೈಸ್ ಮಾಡಿದೆ ಫಸ್ಟ್ ಕೆಲಸ ಸೊ ಯಾಕಪ್ಪ ಅಂದರೆ ವಸ್ತುಗಳು ಅಲ್ಲಲ್ಲೇ ಇರುತ್ತೆ ಸೊ ನಾನು ಕೆಲಸನ ಶುರು ಮಾಡಿಕೊಂಡಾಗ ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಹೋಗುವಂತಹ ಗಡಿ ಬಿಡಿಯಲ್ಲಿ ಕ್ಲಿಪ್ಸ್ಗಳಾಗಬಹುದು ಹಾಗೆ ಮನೆಯಲ್ಲಿ ಕೆಲವೊಂದಷ್ಟು ಪುಟ್ಟ ವಸ್ತುಗಳನ್ನು ಅಲ್ಲಲ್ಲಿ ಎಷ್ಟು ಹೋಗಿರ್ತೀವಿ ಕಾಮನ್ ಅದು ಎಷ್ಟೇ ನಾವು ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಖಂಡಿತವಾಗ್ಲೂ ಆಗಲ್ಲ ಅಲ್ವಾ ಸೊ ಹಾಗಾಗಿ ಅದೆಲ್ಲದನ್ನು ಕೂಡ ಆರ್ಗನೈಸ್ ಮಾಡೋದಿರ್ಬೋದು ಹಾಗೆ ಡಿನ್ನರ್ನ ಸ್ವಲ್ಪ ಬೇಗ ಮಾಡೋದು ಇದೆಲ್ಲ ನಡೀತಾನೆ ಇರುತ್ತೆ ಜೊತೆಯಲ್ಲಿ ಡಿನ್ನರ್ ಬೇಕಾದರೆ ಆದರೆ ಮನೇಲಿ ಕೆಲಸಗಳು ಬೇಗ ಮುಗಿಯುತ್ತೆ ಅಲ್ವಾ ಸೊ ಹಾಗಾಗಿ ನಂತರ ಮಿಕ್ಕಂತಹ ಟೈಮಲ್ಲಿ ನನಗೆ ಸಿಗುವಂತಹ ಫ್ರೀ ಟೈಮನ್ನು ನಾನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂತ ಆಲ್ವೇಸ್ ಪ್ಲಾನ್ ಮಾಡ್ತಾನೆ ಇರ್ತೀನಿ ಬಟ್ ಸಮ್ ಟೈಮ್ ತುಂಬ ಟಯರ್ಡ್ ಅಂತ ಅನ್ನಿಸ್ದಾಗ ಕೆಲವೊಮ್ಮೆ ಮಧ್ಯ ಮಧ್ಯದಲ್ಲಿ ಮಿಸ್ ಆಗೋದು ಕೂಡ ಇದೆ ಬಟ್ ಆದರೆ ಇವಾಗ ವರ್ಕ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಸೊ ಟೈಮ್ ಸ್ವಲ್ಪ ಸಿಗ್ತಾ ಇದೆ ಸೊ ಅದನ್ನು ಆ ಒಂದು ವರ್ಕಿಗೋಸ್ಕರ ಅಂತ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ಬಂದರೆ ನಾನು ಈ ಒಂದು ಟೇಬಲ್ ಮೇಲೆ ಏನು ವಸ್ತುಗಳೆಲ್ಲ ಛಲಪಿಲಿ ಆಗಿತ್ತಲ್ವ ಅದನ್ನೆಲ್ಲನೂ ಕೂಡ ಎತ್ತಿಟ್ಟೆ ಹಾಗೆಯೇ ನಾನು ಕಾಲೇಜಿಂದ ತಂದಂತಹ ಬಾಕ್ಸ್ಗಳಿರ್ಬೋದು ನಿಮಗೆ ಗೊತ್ತಿರ್ಬೋದು ನಾನು ಸ್ನ್ಯಾಕ್ಸ್ ಆಗ್ಬೋದು ಎಲ್ಲನೂ ಕೂಡ ಔಟ್ಸೈಡಿಂದ ಏನೂ ಇಲ್ಲ ಸದ್ಯಕ್ಕೆ ಸೊ ಹಾಗಾಗಿ ಅದಕ್ಕೆ ಫ್ರೂಟ್ಸ್ ಇರ್ಬೋದು ಹಾಗೆ ರಾಗಿ ಮಾಲ್ಟ್ ಇರಬಹುದು ಮತ್ತು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಕ್ಯಾರಿ ಮಾಡ್ತಾ ಇರ್ತೀನಿ ಅಲ್ವ ಸೊ ಹಾಗಾಗಿ ಬಾಕ್ಸ್ಗಳನ್ನ ಆವಾಗಲೇ ತೆಗಿಲಿಲ್ಲ ಅಂದರೆ ನಂಗೆ ಸಂಜೆ ರಾತ್ರಿ ಆದರೂ ಕೂಡ ನೆನಪೇ ಆಗಿರೋದಿಲ್ಲ ಬೆಳಗ್ಗೆ ಬಾಕ್ಸ್ಗೆ ಮತ್ತೆ ಪ್ಯಾಕ್ ಮಾಡಬೇಕಂದಾಗಲೇ ನೆನಪಾಗ್ಬಿಡುತ್ತೆ ಹಾಗಾಗಿ ಬಂದ ತಕ್ಷಣ ಅದನ್ನು ಕೂಡ ತೆಗ್ದಿಡ್ತೀನಿ ಅದನ್ನ ತೆಗೆದಿಟ್ಬಿಟ್ರೆ ಮತ್ತೆ ತಲೆನೋವಿರಲ್ಲ ಅಲ್ವಾ ಸೊ ಒಂದ್ಸಲ ಕ್ಲೀನ್ ಮಾಡಿಟ್ಬಿಟ್ರೆ ನೈಟ್ ಫುಲ್ ಸ್ವಲ್ಪ ಗಾಳಿ ಆಡ್ತಾ ಇರುತ್ತೆ ಸೊ ಹಾಗಾಗಿ ಹಾಗೆ ಬರ್ತಾನೆ ಹಾಲು ಮೊಸರು ಎಲ್ಲನೂ ಕೂಡ ತರ್ತೀನಿ ಇವತ್ತು ಹಾಲೇನು ತರಲಿಲ್ಲ ಜಸ್ಟ್ ಮೊಸರು ಮಾತ್ರ ತೊಗೊಂಡು ಬಂದೆ ಅಷ್ಟೇ ಅರ್ಧ ಲೀಟರು ಯಾಕಂದರೆ ನೈಟ್ ಎಲ್ಲ ಮಜ್ಜಿಗೆ ಕುಡಿತೀವಿ ಜಾಸ್ತಿ ಇವಾಗ ಬೇರೆ ಬೇಸಿಗೆ ಅಲ್ವಾ ಹಾಗಾಗಿ ಹಾಗೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಟೈಮ್ ಮಾಡಿರುವಂತಹ ಸಾಂಬಾರು ಪೌಡರ್ನ ಹೇಗೆ ಮಾಡಿಕೊಂಡೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಇಲ್ಲಿ ಒಂದು ವಿಷಯನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಪರ್ಫೆಕ್ಟ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಅದು ಕೂಡ ನಾನು ಯೂಟ್ಯೂಬ್ ನೋಡೇ ಮಾಡ್ಕೊಂಡಿರೋದು ನನಗೇನು ಪಕ್ಕ ಬಂದೇ ಬರುತ್ತೆ ಅಂತ ಕೂಡ ನಾನು ಹೇಳ್ತಾ ಇಲ್ಲ ಆದರೆ ನಾನು ಮಾಡಿರುವಂತಹ ಅಳತೆಯಲ್ಲಿ ನನಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅನಿಸಿದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ಸೊ ನಂತರ ಇಲ್ಲಿ ಹೀಗೆ ಇದ್ದಂತಹ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅಡುಗೆ ಮಾಡೋಣ ಅಂತ ನೋಡಿದೆ ನೋಡಿದರೆ ತರಕಾರಿನೇ ಖಾಲಿ ಆಗಿಬಿಟ್ಟಿತ್ತು ಬಟ್ ನಮ್ಮ ಮನೆ ಹತ್ರ ಇರೋದು ಒಂದೇ ಒಂದು ತರಕಾರಿ ಅಂಗಡಿ ಬಟ್ ಅಲ್ಲೂ ಕೂಡ ಯಾಕೋ ತರಕಾರಿ ಅಷ್ಟು ಫ್ರೆಶ್ ಆಗಿರಲಿಲ್ಲ ಹಾಗಾಗಿ ಸದ್ಯಕ್ಕೆ ಸೌತೆಕಾಯಿ ಮಾತ್ರ ಅಲ್ಲಿಂದ ತೊಗೊಂಡು ಬಂದೆ ಬೇರೇನೂ ಥರಕ್ಕೆ ಹೋಗಲಿಲ್ಲ ಸೊ ಹಾಗಾಗಿ ತರಕಾರಿನ ನಾನು ಸ್ವಿಗ್ಗಿ ಮಾರ್ಟಿಂದ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ಅದು ಕೂಡ ಒಂದು ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ಬಂತು ತರಕಾರಿ ಕೂಡ ಸೊ ಸೊ ಯೂಶಲಿ ಸ್ವಿಗ್ಗಿ ಮಾರ್ಟಲ್ಲಿ ತರಕಾರಿ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಕೆಲವೊಬ್ಬರು ಆನ್ಲೈನಲ್ಲಿ ತರಕಾರಿ ಚೆನ್ನಾಗಿರಲ್ಲ ಅಂತೆಲ್ಲ ಅಂದ್ಕೊಳ್ತಾರೆ ಬಟ್ ಗೊತ್ತಿಲ್ಲ ಅದು ಅವ್ರವ್ರಿಗೂ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಇರ್ಬೋದು ಬಟ್ ನನಗೆ ಇದುವರೆಗೂ ಅನಿಸಿರೋದು ತರಕಾರಿ ಯಾವತ್ತೂ ತುಂಬಾ ಫ್ರೆಶ್ ಆಗಿಲ್ಲಪ್ಪ ಅಂತೆಲ್ಲ ನನಗೆ ಅನಿಸಿಲ್ಲ ಚೆನ್ನಾಗೇ ಇದೆ ಸೊ ಹಾಗೆ ಅಡುಗೆ ಮನೆಯಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಸೊ ಎಲ್ಲನೂ ಕೂಡ ಹೇಗೆ ಅಡ್ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ಬೆಳಗ್ಗೆ ಹೋಗೋ ಅರ್ಜೆಂಟಿನ ಎಫೆಕ್ಟ್ ಇದೆಲ್ಲ ಸೊ ಅದನ್ನು ಕೂಡ ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅಡುಗೆ ಮನೆ ಕ್ಲೀನಾಗಿ ಹಾಗೆ ವಸ್ತುಗಳು ಚೆಲ್ಲ ಪಿಲ್ಲಿ ಆಗಿರೋದೆಲ್ಲ ಕ್ಲೀನ್ ಆಗಿದೆ ಬಿಟ್ರೆ ಕೆಲಸ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ಸೊ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ ಹೀಗೆ ಶುರು ಮಾಡೋಣ ಹಾಗೆ ದಯವಿಟ್ಟು ವಿಟ್ಯೂಬ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ರಾತ್ರಿ ಊಟಕ್ಕೋಸ್ಕರ ಇವತ್ತು ನಾನು ಬೀಟ್ರೋಟ್ ಪಲ್ಯ ಜೊತೆಯಲ್ಲಿ ಬೆಂಡೆಕಾಯಿ ಸಾರಿ ಬೀಟ್ರೋಟ್ ಚಪಾತಿ ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ ಸೊ ಅದರ ಡಿಯ ರೆಸಿಪಿ ಏನು ಇವತ್ತಿನ ಬ್ಲಾಗಲ್ಲಿ ಶೇರ್ ಇಲ್ಲ ಬಿಕಾಸ್ ಆಲ್ಮೋಸ್ಟ್ ಇವತ್ತಿನ ವೀಡಿಯೋ ಲೆಂತಿ ಆಗುತ್ತೆ ಅಂತ ಗೊತ್ತಿತ್ತು ಹಾಗಾಗಿ ಅದೇನು ಕೂಡ ನಾನು ಇಲ್ಲಿ ಶೂಟ್ ಮಾಡಿಲ್ಲ ಹಾಗೆ ಶೇರ್ ಮಾಡೋಕ್ಕೂ ಕೂಡ ಹೋಗ್ತಾ ಇಲ್ಲ ಸೊ ಇಟ್ಟೆಲ್ಲ ಕಲಿಸಿಟ್ಟಿದ್ದಾಯಿತು ಆದರೆ ಇವಾಗ ಸಾಂಬಾರ್ ಪೌಡರ್ ರೆಸಿಪಿ ಹೇಗೆ ಮಾಡ್ಕೊಂಡಿದ್ದೀನಿ ನಾನು ಅಂತ ತೋರಿಸ್ತಾ ಇದ್ದೀನಿ ಸೊ ನಿಜವಾಗ್ಲೂ ಇದೆಲ್ಲ ನಾನು ಯಾವತ್ತೂ ಕೂಡ ಇಷ್ಟು ವರ್ಷದಲ್ಲಿ ಟ್ರೈ ಮಾಡಿರಲಿಲ್ಲ ಬಿಕಾಸ್ ಯಾವಾಗಲೂ ಕೂಡ ಊರಿಂದ ಅಮ್ಮ ಆಂಟಿ ಅಥವಾ ಅತ್ತೆ ಯಾರಾದರೂ ಸಾಂಬಾರ್ ಪೌಡರ್ ಖಾರದ ಪುಡಿ ಈ ರೀತಿ ಎಲ್ಲ ಕೊಡ್ತಾ ಇದ್ರು ಬಟ್ ಈ ರೀತಿ ನಾನೇ ಫಸ್ಟ್ ಟೈಮ್ ಮಾಡಿರೋದು ಅದರಲ್ಲೂ ಈ ಸಲ ಊರಿಗೆ ಹೋಗ್ತಾ ಇಲ್ಲ ಸದ್ಯಕ್ಕೆ ಮೀನ್ಸ್ ಆಗ ಹೋಗೋಕ್ಕಾಗ್ತಾಯಿಲ್ಲ ಕೆಲಸದಿಂದ ಹಾಗಾಗಿ ಮತ್ತು ಊರಿಗೆ ಹೋಗೋದು ತುಂಬ ಲೇಟ್ ಲೇಟಾಗಿಬಿಡುತ್ತೆ ಅಲ್ವಾ ಹಾಗೆ ಅಂಗಡಿಯಿಂದ ತಂದು ಯೂಸ್ ಮಾಡೋದು ಖಂಡಿತವಾಗ್ಲೂ ನನಗಿಷ್ಟ ಆಗೋಲ್ಲ ಯಾಕಂದರೆ ಸಲ ಕೋವಿಡ್ ಟೈಮಲ್ಲಿ ಒನ್ ಇಯರ್ ಆದರೂ ಊರಿಗೆ ಹೋಗಿರಲಿಲ್ಲ ಆವಾಗ ಅಂಗಡಿಯಿಂದ ತೊಗೊಂಡು ಬಂದು ಯೂಸ್ ಮಾಡಿದ್ದೆ ಅದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ನಂಗೆ ಸ್ವಲ್ಪ ಕೂಡ ಇಷ್ಟನೂ ಆಗಲಿಲ್ಲ ಹಾಗಾಗಿ ನಾನೇ ಮನೆಯಲ್ಲಿ ಪರವಾಗಿಲ್ಲ ಟ್ರೈ ಮಾಡೋಣ ಪಕ್ಕ ಅಷ್ಟು ತುಂಬ ಕೆಟ್ಟದಾಗಂತೂ ಬರಲ್ಲ ಅಂತ ಗೊತ್ತಿತ್ತು ಹಾಗಾಗಿ ಟ್ರೈ ಮಾಡಿದೆ ಸೊ ನಾನಿಲ್ಲಿ ಎರಡು ಕೆ ಜಿ ಸಾಂಬಾರ್ ಪೌಡರ್ನ ಮಾಡಿದ್ದೀನಿ ಅದಕ್ಕೇನೇನು ತೊಗೊಂಡಿದ್ದೀನಿ ಅಂತ ಇಲ್ಲಿ ನಿಮಗೆ ಲಿಸ್ಟನ್ನು ಕೊಡ್ತಾ ಇದ್ದೀನಿ ಸೊ ಬಿಕಾಸ್ ಇನ್ ಡೀಟೇಲ್ ಮಧ್ಯ ಮಧ್ಯ ವೀಡಿಯೋದಲ್ಲಿ ಹೇಳಿ ಇದ್ದಾಗ ನಿಮಗೂ ಕೂಡ ಕನ್ಫ್ಯೂಷನ್ ಆಗಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಧನ್ಯಾ ಬೀಜನ ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಕಾಲು ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಾಲು ಕೆ ಜಿ ಮತ್ತು ಇಲ್ಲಿ ಚಿಕ್ಕದು ಒಂದು ಮೆಣಸಿನ್ಕಾಯಿ ಬರುತ್ತೆ ನೋಡಿ ಅದನ್ನು ಕೂಡ ಇಲ್ಲಿ ಲಿಸ್ಟಲ್ಲಿ ಬರೆದಿದ್ದೀನಿ ಬಟ್ ಅದು ಮಿಸ್ ಆಗಿದೆ ನಾನು ಹಾಕಿಲ್ಲ ಅದನ್ನು ಜೊತೆಯಲ್ಲಿ ತೊಗರಿ ಬೇಳೆ ಕೂಡ ಕಾಲು ಕೆ ಜಿ ಹಾಕಿದ್ದೀನಿ ಹಾಗೆ ಜೀರಿಗೆ ಒಂದು ಇನ್ನೂರು ಗ್ರಾಮು ನಂತರ ಹೆಸರು ಕಾಳು ಒಂದು ನೂರಿಪ್ಪತ್ತೈದು ಗ್ರಾಮ್ ಅಂದರೆ ನೂರೈವತ್ತು ಗ್ರಾಮ್ನೇ ನಾನು ತೊಗೊಂಡಿದ್ದೀನಿ ಹಾಗೆಯೇ ಕಡಲೆಕಾಳು ನೂರ ಇಪ್ಪತ್ತೈದು ಗ್ರಾಮ್ ಜೊತೆಯಲ್ಲಿ ಅಕ್ಕಿನ ಒಂದು ಎಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಬೇಳೆ ಇಪ್ಪತ್ತೈದು ಗ್ರಾಮ್ ನಂತರ ಕಡಲೆಬೇಳೆ ಇಪ್ಪತ್ತೈದು ಗ್ರಾಮ್ ನಂತರ ಪಾಪಿ ಸೀಡ್ಸ್ ಅಂತಂದ್ರೆ ಇಲ್ಲಿ ಬರೋದು ಗಸಗಸೆ ಅದು ಕೂಡ ಇಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಹಾಗೆ ಡ್ರೈ ಕೊಕೋನಟ್ ಇಪ್ಪತ್ತೈದು ಗ್ರಾಮ್ ಮೆಂತ್ಯ ಇಪ್ಪತ್ತೈದು ಗ್ರಾಮ್ ಮತ್ತು ಅರಶಿನ ಬರುತ್ತಲ್ವ ಅದು ಅರ್ಶನದ ಕೊಂಬು ಒಂದೆರಡರಿಂದ ಮೂರು ತಗೊಂಡ್ರೆ ನೀವು ಅದು ಇಪ್ಪತ್ತೈದು ಗ್ರಾಮ್ ಬರುತ್ತೆ ಅದು ಜೊತೆಯಲ್ಲಿ ಮಸ್ಟರ್ಡ್ ಸೀಡ್ಸ್ ಇಪ್ಪತ್ತೈದು ಗ್ರಾಮ್ ನಂತರ ಕರ್ಬೇವು ಒಂದು ಇಡಿಯಷ್ಟು ಹಾಗೆಯೇ ಮೆಣಸನ್ನು ಇಪ್ಪತ್ತೈದು ಗ್ರಾಮ್ ತೊಗೊಂಡಿದ್ದೀನಿ ಜೊತೆಯಲ್ಲಿ ಚಕ್ಕೆ ಮತ್ತು ಲವಂಗ ಸೊ ಇದನ್ನು ನಾನು ಬಂದುಬಿಟ್ಟು ನಾನು ನಾನು ಒಂದು ಅರ್ಧ ಇಂಚಷ್ಟು ಚಕ್ಕೆ ಜೊತೆಯಲ್ಲಿ ಒಂದು ಎರಡರಿಂದ ಮೂರಷ್ಟು ಲವಂಗ ಅಷ್ಟೇ ಹಾಕ್ಕೊಂಡಿರೋದು ಹಾಗೆಯೇ ಇಲ್ಲಿ ಹಿಂಗಿದೆ ಲಿಸ್ಟಲ್ಲಿ ಹಿಂಗನ ನಾನು ಹಾಕ್ಕೊಂಡಿಲ್ಲ ಸೊ ನಿಮಗೆ ಬೇಕಂದರೆ ಹಾಕೋಬೋದು ಸ್ನೇಹಿತರೆ ಸೊ ಇದಿಷ್ಟು ಲಿಸ್ಟ್ ಪ್ರಕಾರ ನಾನು ಮಾಡಿ ತೊಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ಹಾಗೆ ಇದ್ರ ಪ್ರಕಾರ ನನಗೆ ಮಾಡ್ಕೊಂಡಿದ್ದೀನಿ ಸೊ ಇದು ಕೂಡ ನನಗೆ ಜಾಸ್ತಿನೇ ಆಗಿದೆ ಯೂಶಲಿ ನಮಗಿಬರಿಗೆ ಇರೋದ್ರ ಮನೇಲಿಬ್ರೇ ಮಾಡೋದರಿಂದ ನಾನು ಅಡುಗೆಗೆ ಸೊ ಖಂಡಿತವಾಗ್ಲೂ ಇದಂಗೆ ತುಂಬ ದಿನನೇ ಬಾಳಿಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಬಿಕಾಸ್ ಅಕ್ಯುರೇಟಾಗಿ ನಾನು ಯಾವತ್ತು ಮಾಡಿಲ್ಲ ಅಲ್ವಾ ಹಾಗಾಗಿ ಅದೆಲ್ಲ ಗೊತ್ತಿಲ್ಲ ನನಗೆ ಸೊ ಈ ರೀತಿ ಕೆಲವೊಂದಷ್ಟು ಅಡುಗೆ ಸಾಮಾನುಗಳನ್ನು ಯಾವಾಗಲೂ ನಾವು ಬೇರೆ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಟೈಮು ಕೂಡ ಕೆಲವೊಮ್ಮೆ ಹಾಗೆ ಇರೋದಿಲ್ಲ ಸೊ ಇವಾಗ ನನ್ನ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ಸೊ ಸದ್ಯಕ್ಕೆ ಬಸ್ಸಸ್ಗೂ ಕೂಡ ತುಂಬಾ ರಶ್ ಇರುತ್ತೆ ಹಾಗೆ ಹಸ್ಬೆಂಡ್ಗೂ ಕೂಡ ಲೀವ್ ಇಲ್ಲ ಸೊ ಹಾಗಾಗಿ ನನಗೆ ಒಬ್ಬಳಿಗೆ ಹೋಗಿ ಹಬ್ಬ ಮಾಡೋಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಇಲ್ಲೇ ಮಾಡ್ತಾ ಇರೋದ್ರಿಂದ ಇವಾಗ ಸದ್ಯಕ್ಕೆ ಆಗ್ತಾ ಇಲ್ವಲ್ಲ ಸ್ವಲ್ಪ ದಿನಕ್ಕೆ ಇರಲಿ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಬಟ್ ಲಿಟ್ರಲ್ಲಿ ನನಗೇನೋ ಚೆನ್ನಾಗಿ ಬಂದಿದೆ ಅಂತಲೇ ಅನಿಸಿದೆ ಸೊ ನಿಜವಾಗ್ಲೂ ಆನೆಸ್ಟಾಗಿ ಹೇಳ್ತಾ ಿ ಫ್ರೆಂಡ್ಸ್ ನಾನೇನೋ ಸುಮ್ಮನೆ ವಿಡಿಯೋ ಮಾಡಿದ್ದೀನಲ್ಲ ಅಂತ ಹೇಳ್ತಾ ಇಲ್ಲ ಖಂಡಿತವಾಗ್ಲೂ ಕೂಡ ಸೊ ನನಗೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಚೆನ್ನಾಗೇ ಬಂದಿದೆ ಸೊ ಇವಾಗ ನಾನು ಸಾಂಬಾರ್ ಪೌಡರ್ ಯಾವುದೇ ಐ ಮೀನ್ಸ್ ಏನೇ ರೆಸಿಪಿ ಆಗ್ಲೂ ನಾನು ಇವಾಗ ಮಾಡಿರೋ ಸಾಂಬಾರ್ ಪೌಡರ್ನೇ ಯೂಸ್ ಮಾಡೋದು ಆಲ್ಮೋಸ್ಟ್ ಇದನ್ನ ನಾನು ಮಾಡಿ ಒನ್ ವೀಕ್ ಆಗ್ತಾನೆ ಬಂದಿದೆ ಸೊ ಇವಾಗ ಬಟ್ ವೀಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಹಾಗೇ ಸ್ನೇಹಿತರೆ ನಾನು ನಿಮಗೆಲ್ಲ ಹೇಳಿದಾಗೆ ಆಲ್ರೆಡಿ ರೀಲ್ಸ್ ಅಲ್ಲಿ ಇವಾಗ ನೀವು ನೋಡ್ತಾ ಇರಬಹುದು ಸೆವೆನ್ ಡೇಸ್ ಚಾಲೆಂಜ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರಾದರೂ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಜಾಯ್ನ್ ಆಗಬಹುದು ಓಕೆನಾ ಸೊ ಸೆವೆನ್ ಡೇಸ್ ಅಂತ ಸದ್ಯಕ್ಕೆ ನಾನು ಪ್ಲ್ಯಾನ್ ಮಾಡಿರೋದು ಬಿಕಾಸ್ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಿ ಅದು ಆಗಲಿಲ್ಲ ಅಂದರೆ ಸುಮ್ಮನೆ ಬೇಡ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಸೆವೆನ್ ಡೇಸ್ ಅಂತ ಮಾಡಿದ್ದೀನಿ ಬಟ್ ಅದು ಎಕ್ಸ್ಟೆಂಡ್ ಆದರೂ ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಬಿಕಾಸ್ ವೀಕ್ಲಿ ವೀಕ್ಲಿ ನಮ್ಮ ಒಂದು ರೂಟೀನ್ ಕೂಡ ಬದಲಾಗ್ತಾ ಇರುತ್ತಲ್ವ ಅದಕ್ಕೆ ತಕ್ಕಂತೆ ಮಾಡಬೇಕಂತ ಹೇಳಿ ಸೆವೆನ್ ಡೇಸ್ ಅಂತ ಮಾತ್ರ ಮಾಡ್ತಾಯಿದ್ದೀನಿ ನೀವೇನಾದರೂ ಇನ್ನೂ ವೀಡಿಯೋಸನ್ನು ನೋಡಿಲ್ಲ ಅಂದರೆ ಖಂಡಿತವಾಗಲೂ ನೋಡಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೊ ಹಾಗೆ ನೀವು ಯಾರಾದರೂ ಕೂಡ ಜಾಯ್ನ್ ಆಗೋರ್ ಸೆವೆನ್ ಡೇಸ್ ಚಾಲೆಂಜ್ ವಿಡಿಯೋಗೆ ಖಂಡಿತವಾಗ್ಲೂ ಜಾಯ್ನ್ ಆಗಬಹುದು ಅಂತ ಹೇಳ್ತಾ ಹಾಗೆಯೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದ್ದೀರಲ್ವ ನಾನು ಇಲ್ಲಿ ಕಪ್ಪನ್ನು ಮೆಷರ್ಮೆಂಟ್ಸ್ ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಟೀ ಕಪ್ನ ತೊಗೊಂಡಿದ್ದೀನಿ ಇವಾಗ ಆಗ್ತಾ ಇದ್ದೀನಿ ಅಲ್ವಾ ನೋಡ್ತಾ ಇರ್ಬೋದು ಆ ಟೀ ಕಪ್ಪಲ್ಲಿ ಅದು ಬಂದು ಫಿಫ್ಟಿ ಗ್ರಾಮ್ಸ್ ಇಡಿಸುತ್ತೆ ಕನ್ಫರ್ಮ್ ಆಗಿ ಸೊ ಹಾಗಾಗಿ ಅದರಲ್ಲಿ ಫುಲ್ ಹಾಕೊಂಡ್ರೆ ಫಿಫ್ಟಿ ಗ್ರಾಮ್ ಅರ್ಧ ಹಾಕಿದರೆ ಟ್ವೆಂಟಿ ಫೈವ್ ಗ್ರಾಮ್ ಆ ರೀತಿ ಮೆಷರ್ಮೆಂಟನ್ನು ನಾನು ತೊಗೊಂಡಿದ್ದೀನಿ ಬಿಕಾಸ್ ಸ್ಟಾರ್ಟಿಂಗ್ ನಮಗೆ ಮಾಡುವಾಗ ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ಮೆಷರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಯಾವುದೋ ವಸ್ತು ಜಾಸ್ತಿಯಾಗಿ ಇನ್ನೇನೋ ಮಾಡೋದ್ಕಿಂತ ಅದನ್ನು ಪಕ್ಕ ಮೆಷರ್ಮೆಂಟಲ್ಲಿ ಮಾಡಿದಾಗ ನಮಗೂ ಒಂದು ಐಡಿಯಾ ಬರುತ್ತೆ ಹಾಗಾಗಿ ಸೊ ಲಿಟ್ರಲಿ ನನಗೆ ಅಕ್ಕಿ ಹಾಕ್ತಾರೆ ಸಾಂಬಾರ್ ಪೌಡರ್ಗೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಸೊ ಇವಾಗಲೇ ಗೊತ್ತಾಗಿದ್ದು ಅದ್ರ ಬಗ್ಗೆ ಮಾಡಬೇಕಂತ ತಿಳ್ಕೊಂಡಾಗ ಬಟ್ ಅದೇನೋ ಸ್ವಲ್ಪ ತಿಕ್ನೆಸ್ ಬರೋಕ್ಕೋಸ್ಕರ ಅಂತ ಹಾಕ್ತಾರಂತೆ ಸೊ ಇನ್ನು ನಿಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತೀರ ಸಾಂಬಾರ್ ಪೌಡರ್ನ ಹಾಗೆ ಇದಕ್ಕೆ ಬೇರೆ ಏನಾದರೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕಿತ್ತ ಏನು ಅನ್ನೋದನ್ನು ನಿಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ಯಾಕಂದರೆ ನಾನು ಆವಾಗಿಂದ ತುಂಬ ಸಲ ಹೇಳ್ತಾ ಇದ್ದೀನಿ ಕೂಡ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದು ಖಂಡಿತವಾಗ್ಲೂ ನನಗೆ ಗೊತ್ತಿರಲಿಲ್ಲ ನಾನು ಕೂಡ ಯೂಟ್ಯೂಬಲ್ಲಿ ವೀಡಿಯೋಸನ್ನು ನೋಡಿಕೊಂಡು ಲಿಸ್ಟ್ ಮಾಡಿ ಅದ್ರ ಪ್ರಕಾರ ವಸ್ತುಗಳನ್ನೆಲ್ಲ ತೊಗೊಂಡು ಬಂದು ನಾನು ಮಾಡ್ತಾ ಇರೋದು ಇಲ್ಲಿ ಹಾಗಾಗಿ ಸೊ ಈ ಅರಶಿನ ಕೂಡ ಅಷ್ಟೇ ಒಂದು ಎರಡರಿಂದ ಮೂರು ಕೊಂಬು ಹಾಕೊಂಡ್ರೆ ನೀವು ಒಂದು ಇಪ್ಪತ್ತೈದು ಗ್ರಾಮ್ ಬರುತ್ತೆ ಸೊ ಅದನ್ನು ಜಸ್ಟಿಗೆ ಸುಟ್ಕೊಳ್ತಾ ಇದ್ದೀನಿ ಬಾಣಲಿ ಈಟಿತ್ತಲ್ವ ಸೊ ಅದರಲ್ಲಿ ಫಸ್ಟ್ ಈ ರೀತಿ ಸಿಟ್ಕೊಂಡು ನಂತರ ಸಾಸಿವೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಮನೆಗಳಲ್ಲಿ ಸಾಂಬಾರ್ ಪೌಡರ್ ಹೇಗೆ ಮಾಡ್ತೀರಾ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಇದ್ದರೆ ನೀವು ಹೇಗೆ ಮಾಡ್ಕೊಳ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಬೋದು ಕಮೆಂಟಲ್ಲಿ ಬಿಕಾಸ್ ನಾನು ನೆಕ್ಸ್ಟ್ ಟೈಮ್ ಸಾಂಬಾರ್ ಪೌಡರ್ನ ಮಾಡುವಾಗ ಖಂಡಿತ ಆ ರೀತಿ ಕೂಡ ಮಾಡಿ ಟ್ರೈ ಮಾಡ್ತೀನಿ ಓಕೆನಾ ಸೊ ಹಾಗೆ ಇವತ್ತಿನ ಈ ಒಂದು ವ್ಲಾಗ್ ತಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ವ್ಲಾಗ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಇದೆಲ್ಲದನ್ನು ಕೂಡ ಹಾಕಿಸಿ ಮೀನ್ಸ್ ಫ್ರೈ ಎಲ್ಲ ಮಾಡಿಕೊಂಡ್ಮೇಲೆ ಡ್ರೈ ರೋಸ್ಟ್ ಮಾಡಿದ ಮೇಲೆ ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಸೊ ತ ಅಥವಾ ಬಿಸ್ಲಲ್ಲಿ ನೀವು ಒಂದು ಗಂಟೆ ಒಣಗಾಕ್ಬೋದು ಸೊ ಒಣ್ಗಾಕಿದ ನಂತರ ನೀವು ಹೋಗಿ ಸಾರಿ ಮಿಷಿನ್ಗೆ ಹೋಗ್ಬಿಟ್ಟು ನೀವು ಅದನ್ನ ಚೆನ್ನಾಗಿ ಈ ಥರ ಪೌಡರ್ ಥರ ಮಾಡಿಸ್ಕೊಂಡು ಬರಬೇಕಾಗತ್ತೆ ಬಂದ ನಂತರ ಕೂಡ ಅಷ್ಟೇ ಅದನ್ನು ನೀವು ಪೂರ್ತಿಯಾಗಿ ಒಂದು ಪೇಪರ್ ಮೇಲೆ ಫುಲ್ ಹಾಕಿ ಬಿಡಬೇಕಾಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಅದನ್ನು ಎಲ್ಲ ಉನ್ನಾಡ್ಕೊಂಡು ಮಾರ್ಕ್ಸ್ಗೆ ಹಾಕಿ ಇಟ್ಕೊಬೋದು ಸರಿನಾ ಸೊ ಹಾಗೆ ನೋಡ್ತಾ ಇದ್ದೀರಾ ಅಲ್ವಾ ಇದು ನಾನು ಮಾಡಿದಂತಹ ಸಾಂಬಾರ್ ಪೌಡರ್ ನಾನು ವೀಡಿಯೋ ಕ್ಲಿಪ್ ತಗೊಳ್ಳೋದು ಮರೆತು ಹೋಗ್ಬಿಟ್ಟಿದ್ದೆ ಹಾಗಾಗಿ ಜಸ್ಟ್ ಒಂದು ಫೋಟೋನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಸುತ್ತೆ ಬ್ಲಾಗ್ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ